ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಶಾರದಮ್ಮನವ್ರೆ, ಪೂಜೆಗೆ ಹೂವು ಹಾರಗಳು ಯಾವ್ದು ಬರ್ಲಿಲ್ಲ ಇನ್ನ. ನಮ್ಮ ಅಣ್ಣ ಹೋಗಿದ್ದಾಗ್ತಾರಕ್ಕೆ ನೋಡ್ತೀನಿ ಒಂದು ನಿಮಿಷ. ಬೇಗ ತರಿಸಿ. ನೋಡು ಚಿದಾನಂದ, ನೀನು ಏನು ಕೆಲಸ ಮಾಡಬೇಡ, ಸುಮ್ಮನೆ ಹೋಗಿ ನಿಂತ್ಕೋ, ಹೋಗು ಒಳಗು. ಬನ್ನಿಮ್ಮ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಶಂಕರಣ್ಣ ಹೂವಿನ ಹಾರ ತಂದ್ರ? ನನಗೇನು ಗೊತ್ತೇ, ಎಲ್ಲ ನೀನೇ ವಹಿಸ್ಕೊಂಡಿದ್ಯಲ್ಲ. ಏನು ಗೊತ್ತು ಮಾಡ್ಕೋಬೇಡಿ, ಜವಾಬ್ದಾರಿ ಏನು ತಗೋಬೇಡಿ, ಎಲ್ಲ ನಾನೇ ನೋಡ್ಕೋತೀನಿ, ಹೋಗಿ ನೋಡ್ಬಾರ್ದ? ಅಯ್ಯೋ ನೀನೇ ಹೋಗಿ ಮಾಡೈತಿ. ಎಲ್ಲ ಶಂಕರಣ್ಣ, ಹೂ ತರ್ತೀನಿ ತೋದಾದ್ರು ಇಷ್ಟಾದರೂ ಬಂದಲಿಲ್ಲ, ಫೋನ್ ಮಾಡು ಅಂದ. ನಾನು ಕೆಲಸ ಮಾಡ್ತಿದ್ದೀನಲ್ಲಮ್ಮ, ನೀನೇ ಫೋನ್ ಮಾಡು. ಏನು ಹೇಳಿದ್ರು ನಂಗೆ ಹೇಳ್ತಾರೆ. ಅವ್ರು ಹಿಂಗಾಗ್ತಿದೆ, ತಗೋತಾನೆ ಇಲ್ಲ ಈ ಶಂಕರಣ್ಣ. ಏನು ಅಯ್ಯೋ ಶಂಕರಣ್ಣ, ಎಲ್ಲಿ ಹೊಟ್ಟೋಗಿದ್ರಿ, ಯಾಕೆ ಇಷ್ಟೊತ್ತು ಮಾಡಿದ್ರಿ, ಲೇಟ್ ಆಗೋಯ್ತು ಪೂಜೆಗೆ. ಹೂವಿನ ಅಂಗಡಿಯ ನಿಮ್ಮ ಮನೆ ಪಕ್ಕದಲ್ಲಿದ್ಯಾ, ಮಾರ್ಕೆಟ್ ಹೋಗಿ ತರಬೇಡವಾ, ತಗೋ ಹೂವು ಪುರೋಹಿತ್ರ ಕೊಡು. ಅಯ್ಯೋ ಇದೇನು ಶಂಕರಣ್ಣ? ಏನು ಅಲ್ಲ ಶಂಕರಣ್ಣ, ಇದೇನು ಹೂ ಬಾಡ್ ಹೋಗಿದೆ, ಫ್ರೆಶ್ ಆಗೇ ಇಲ್ಲ. ಅಯ್ಯ ಹೂ ನಾನೇನು ಬೆಳಿತೀನ, ಅಂಗಡಿ ಅವನು ಕೊಟ್ಟ ತಂದೆ. ಅಲ್ಲ ಶಂಕರಣ್ಣ, ಆ ಅಂಗಡಿ ಅವನು ನಮ್ಮ ಸಿ ಎಸ್ ಪಿ ಕ್ಲೈಂಟು, ಅದಕ್ಕೆ ಅವನ ಅಂಗಡಿಯಿಂದ ಹೂ ತರಿಸಿದ್ರೆ ಇಂಥ ಬೋರ್ಡ್ ಹೋಗಿರೋ ಹೂ ಕೊಟ್ಟಿದ್ದಾನೆ, ಸರಿಯಾಗಿ ದಬಾಯಿಸ್ತೇನೆ ಅವನೀಗ. ಹೇ ಶಾರದಾ, ಈಗ ದಬಾಯಿಸ್ತಾ ಕೂತ್ಕೊಂಡ್ರೆ ಪೂಜೆಗೆ ಲೇಟ್ ಆಗಿಬಿಡುತ್ತೆ, ಮೊದಲು ಪೂಜೆ ಮುಗಿಲಿ ಆಮೇಲೆ ಬೇಕಾದ್ರೆ ದಬಾಯಿಸೋಣ. ಅಯ್ಯ ಇಂಥ ಹೂವನ್ನು ದೇವ್ರ ಮೇಲೆ ಹಾಕಿದರೆ ದೇವ್ರು ಒಪ್ತಾನಾ? ಮೊದಲು ಅಂಗಡಿ ಅವನಿಗೆ ಫೋನ್ ಮಾಡಿ ದಬಾಯಿಸ್ತೀನಿ, ಅವ್ರ ಅಂಗಡಿ ಹುಡುಗನ ಕೈಲಿ ಬೇರೆ ಹೂ ಕಳಿಸ್ಲಿ ಅವನು. ನಿವೇದಿತ ಫೋನ್ ಕೊಡ. ಅದು ಅವನ ಅಂಗಡಿ ಹೂ ಆದರೆ ಬೇರೆ ಕಳಿಸ್ತಿದ್ದ, ಇದು ಸಿ ಎಸ್ ಪಿ ಕ್ಲೈಂಟ್ ಅಂಗಡಿ ಹೂ ಅಲ್ಲ. ಮತ್ತೆ ಬೇರೆ ಎಲ್ಲಿಂದ ತಂದ್ರಿ ಮಾವ? ಅದು ಅದು ಎಲ್ಲಿಂದ ತಂದ್ರಿ ಹೇಳಿ ಶಂಕರ್ ಮಾವ. ಹೇಳಿದ್ರೆ ನೀವೆಲ್ಲ ಬೈತೀರಾ. ಅಯ್ಯೋ ಮಾವ, ನಿಮ್ಮನ್ನ ಇಲ್ಲಿ ಯಾರು ಬೈಯೋದಿಲ್ಲ, ಹೇಳಿ ಎಲ್ಲಿಂದ ತಂದ್ರಿ? ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಿಂದ. ನಾಗಲಿಂಗೇಶ್ವರ ದೇವಸ್ಥಾನದಿಂದನ? ಹ್ಞೂ. ಅದು ಏನಾಯ್ತು ಅಂದರೆ, ನಿನ್ನ ಹತ್ರ ದುಡ್ಡಿಸ್ಕೊಂಡು ಮಾರ್ಕೆಟ್ ಹೊರಟನ ಹೂ ತರೋದಕ್ಕೆ ರಸ್ತೆ ಮಧ್ಯೆ ನನ್ನ ಫ್ರೆಂಡ್ ಸಿಕ್ಕಿದ, ಕಾಫಿ ಕುಡಿಯೋಣ ಬಾ ಅಂದ. ನಮ್ಮ ಮಾಮೂಲಿ ರಾಮಣ್ಣ ಹೋಟ್ಲಲ್ಲಿ ಕಾಫಿ ಕುಡಿದ್ವಿ, ನನ್ನ ಫ್ರೆಂಡೇ ಕಾಸು ಕೊಡ್ತೀನಿ ನಿಂದ, ನನ್ನ ಪ್ರೆಸ್ಟೀಜ್ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇ ನೀನು ಕೊಟ್ಟಿದ್ದೆಲ್ಲ 500 ರುಪೀಸು, ಅದು ಕಾಫಿಗೆ 20 ರುಪೀಸ್ ತಾನೇ, ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ 20 ರುಪೀಸ್ ಅಂತ ಹೇಳಿಬಿಟ್ಟು ಅವನಿಗೆ ಕೊಟ್ಟೆ. ಕಾಫಿ ದುಡ್ಡು 20 ರೂಪಾಯಿ ಇಟ್ಕೊಂಡು ಮಿಕ್ಕಿ ಚಿಲ್ಲರೆ ಕೊಡು ಅಂದೆ. ಅವನು ನಿಂದು ಹಳೆ ಬಾಕಿ 490 ರೂಪಾಯಿ ಇದೆ, ಅದನ್ನ ಇದರಲ್ಲೇ ಮುಡ್ಕೊತೀನಿ, ನೀನೇ 10 ರೂಪಾಯಿ ಕೊಡಬೇಕು ಅಂದ್ಬಿಟ್ಟ. ನೀನು ಹೇಳಿದ ಕಡೆ ಹೂವು ತರೋದಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ, ಹಾಗೆ ಬರೋಣ ಅಂದರೆ ಮೊದಲೇ ನಿನ್ನ ಬಾಯಿ ಜೋರು ಬೈತೀಯ ಅಂತ ಅನ್ನಿಸ್ತು. ಅದಕ್ಕೆ ನಾಗಲಿಂಗೇಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜಾರಪ್ಪನ ಹತ್ರ ನನ್ನ ಪ್ರಾಬ್ಲಮ್ ಹೇಳ್ಕೊಂಡೆ. ನನ್ನ ಕಷ್ಟ ಕೇಳಿ ಅವ್ರಿಗೆ ತುಂಬ ಫೀಲ್ ಆಯಿತು. ಅವರು ನೆನ್ನೆದು ದೇವ್ರಿಗೆ ಹಾಕಿದ್ದು ಹೂವು ಇದೆ, ಅದನ್ನ ಬೇಕಾದ್ರೆ ಕೊಡ್ತೀನಿ ತೊಗೊಂಡು ಹೋಗಿ ಅಂತ ಈ ಹಾರ ಕೊಟ್ಟರು, ಅದೇ ಈ ಹಾರ. ಏನು ಶಂಕರಣ್ಣ, ನೀವು ಹೇಳಿದ ಒಂದು ಕೆಲಸ ಮಾಡೋದು. ಯಾಕೆ ಅವ್ರನ್ನ ಬೈತ್ಯ? ಅಪ್ಪಂಗೆ ಹೇಳಿ ಹೊಸ ಹಾರ ತರ ಕೇಳು. ಇದು ಫ್ರೆಶ್ಶು, ನಾನೇ ಕಿತ್ಕೊಂಡ್ ಬಂದೆ. ಯಾರಿಗೆ ಬೇಕಿತ್ತು, ಎಲ್ಲ ಕಡೆ ಕಟ್ಟಿರೋ ನೋಡ್.
ಬಂತೇನೆ ಹಾರ ನೋಡಿ ಎಂತ ತಂದಿದ್ದಾರೆ ಶಂಕರಣ್ಣ, ಅದಕ್ಕೆ ನಾನು ಹೇಳಿದ್ ನೀವು ತಗೊಂಬನ್ನಿ ಅಂತ. ಹೋಗಿ ನೀವು ಇವಾಗ ಬೇರೆ ತಗೊಂಬನ್ನಿ, ಬೇಗ ಮಾವಿನ ಸೊಪ್ಪು ಅಲ್ಲಿಡಿ. ಲೇಟ್ ಆಯ್ತಾನ ಬಂದಿದ್ದು? ಏನಿಲ್ಲ ಬನ್ನಿ. ಅಮ್ಮ ಬರ್ಲಿಲ್ವಾ? ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಬರಲಿಲ್ಲ. ಓ, ನಂಗೂ ಏನಾದ್ರು ಕೆಲಸ ಇದ್ರೆ ಹೇಳಿ, ಮಾಡ್ತೀನಿ. ಏನಿಲ್ಲ ಬನ್ನಿ ಪ್ಲೀಸ್ ಒಳಗೆ. ಅರೆ ನೀನ್ ಯಾಕೆ ಎತ್ಕೊಂಡಿದ್ಯಾ? ಕೊಡು. ಇರ್ಲಿಮ್ಮ ಪರವಾಗಿಲ್ಲ. ಅಮ್ಮ ಹಲೋ, ಹೇಗಿದ್ಯಾ? ನಾ ಚೆನ್ನಾಗಿದ್ದೀನಿ. ಯಾಕೆ ಅಮ್ಮ ಬರಲಿಲ್ವಾ? ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ. ಓ ಸರಿ, ಕೂತ್ಕೋ. ಅಣ್ಣ ನನಗೊಂಚೂರು ಕೆಲಸ ಇದೆ. ಸರಿ ನಾನು ನೋಡ್ತೀನಿ, ಒಂದು ನಿಮಿಷ ಬಂದೆ. ಕಾಫಿ ತಗೊಂಡ್ರೆ? ಶಾರದಮ್ಮನವ್ರೆ, ಹೋಮಕ್ಕೆ ತಾವು ದಂಪತಿಗಳು ಪೂರ್ತಿ ಕೂತಿರ್ತೀರಾ ಇಲ್ಲ ಸಂಕಲ್ಪಕ್ಕೆ ಮಾತ್ರ ಕೂತಿರ್ತೀರಾ? ಪುರೋಹಿತ್ ನಾವು ಬರೀ ಸಂಕಲ್ಪಕ್ಕೆ ಮಾತ್ರ ಕೂತ್ಕೋತೀವಿ, ಇವ್ರಿಗೆ ತುಂಬ ಹೊತ್ತು ಕೂತ್ಕೊಳಕ್ ಆಗೋದಿಲ್ಲ ಅದಕ್ಕೆ. ಸರಿ ಆಗಲಿ, ನಾನೇ ಮಾಡ್ತೀನಿ. ಎಲ್ಲಿ ಹಾರಗಳು ಬರಲೇ ಇಲ್ಲ. ಅಯ್ಯೋ ಬಂತು ಬಂತು ಹಾರ. ಓ ಹಾರ ತಂದ್ರ? ಹಾಂ ತಂದಿದ್ದೀನಿ. ಆಯ್ತು ಕೊಡಿ. ಹೋ ಬಾರೆ ಬಾರೆ ವಿಶಾಲ್, ಬಮ್ಮ ಕೂತ್ಕೋಬೇಕು. ಏ ಸ್ವಾತಿ, ನೀ ಇಲ್ಲ ಚಿದಾನಂದ ಹತ್ರ ಮಾತಾಡ್ತಾ ಕೂತ್ಕೋ ಕೂತ್ಕೋ ಕೂತ್ಕೋ. ಎಲ್ಲ ಪೂಜೆ ಆಗ್ತಿದೆ. ಚಿದಾನಂದಂಗೆ ಎಲ್ಲ ವಿಷಯ ಹೇಳಿದ್ಯಾ? ಹೇಳಿದ್ದೀನಿ ಕಣೆ. ಸರಿ, ಪೂಜೆ ಮುಗಿತಿದ್ದಾಗೆ ಪುರೋಹಿತ ಹತ್ರ ಹೇಳ್ಬಿಟ್ಟು ನಿಶ್ಚಿತಾರ್ಥ ಡೇಟ್ ಇಡಿಸ್ಬಿಡೋಣ. ಸಂತೋಷ. ನಿರ್ಮಲ ಬಾಯಿಲ್ ಒಂದು ನಿಮಿಷ. ನಿರ್ಮಲ, ಇವಳು ವಿಶಾಲ ಅಂತ, ನಂಗೆ ತುಂಬ ಕ್ಲೋಸ್ ಫ್ರೆಂಡು, ನನ್ನ ದೂರದ ಸಂಬಂಧಿ ಬೇರೆ. ಇವ್ರ ಮಗಳನ್ನೇ ನಮ್ಮ ಚಿದಾನಂದಂಗೆ ತಂದ್ಕೋತಿರೋದು. ಅಲ್ಲಿ ಮಾತಾಡ್ತಾ ಕೂತಿದ್ದಾಳೆ ನೋಡು ಸ್ವಾತಿ ಅಂತ ಅವಳೆ. ಕೂತ್ಕೊಳ್ಳೆ, ತಿಂಡಿ ತಗೋತೀಯ? ಇಲ್ಲ ಇಲ್ಲ, ಪೂಜೆ ಆಗಲಿ. ಸರಿ ಸರಿ, ಕೂತ್ಕೊ. ಇಟ್ಕೊಳ್ಳಿ ಕೈಯಲ್ಲಿ, ಹೀಗೆ ಇಟ್ಕೊಳ್ಳಿ. ಮಮೋಪಾತ ಬಲಗೈ ಮೇಲೆ, ಮಮೋಪಾತ ಮಮೋಪಾತ ಸಮಸ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಪ್ರೀತ್ಯರ್ಥಂ. ಗಣಾನಾಂತ್ವ ಗಣಪತಿ ಕುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಂ ಬ್ರಹ್ಮಣಸ್ಪದ ಆನುಶೃಣ್ಣೋಜಿಶ್ಚೇತಸಾರಣಂ ಧನ್ಯವಾದ್ರಹ್ಮಥೋ ಪೂರ್ಣಂದರಾದಿ ಮರ್ಗ್ಯೋಧಾನೇತಿ ಏಕದಾ ಬ್ರಹ್ಮಣೋಪಹರತಿ ಏಕದೇವ ಯಜಮಾನಾಯುಸ್ತೇಜೋಜರಾದಿ ಕರ್ಪೂರನೀರಾಜಂದ್ರಯಾಮಿ ರಕ್ಷಾಂ ಧಾರಯಾಮಿ. ಮಂಗಳಾರ್ತಿ ತೋಳಿ. ಶಾರದಮ್ಮನವ್ರೆ, ನೀವು ನಿಮ್ಮ ಮಗಳು ಇಬ್ರು ಯಜ್ಞೇಶ್ವರನನ್ನು ಕೊಡಿ. ನೀವಿನ್ನ ಎದ್ದೇಳ್ಬಹುದು.
ಓಂ ಅಗ್ನಿಯೇ ನಮಃ ಜಾತವೇರ್ಸೇ ನಮಃ ಸಹೋದರ್ಸೇ ನಮಃ ಅಜರಾವೃವೇ ನಮಃ ವೈಷ್ಣಾರಾಯ ನಮಃ ನರ್ಯಾಪಸೇ ನಮಃ ಪಂಕ್ತರಾಜಸೇ ನಮಃ ಪೂರ್ಣಾವಧಿಗೆ ಎಲ್ಲರೂ ದಯ ಮಾಡಿಸಿ. ಶಾರದಮ್ಮನವರೇ, ಇದಕ್ಕೆ ಅರಿಶಿನಾಗಮ ಪೂಜೆ ಮಾಡಿ. ಓಂ ಪೂರ್ಣಾಹುತಿ ಮುತ್ತಮಾಂಜುಹೋತಿ ಸರ್ವಂ ವೈ ಪೂರ್ಣಾಹುತಿ ಸರ್ವಮೇವಾಪ್ನೋತಿ ಅಥೋಯಂ ವೈ ಪೂರ್ಣಾಹುತಿ ಅಸ್ಯಾಮೇವ ಪ್ರತಿತಿಷ್ಠತಿ. ಯಾ ಫಲನೀರ್ಯಾ ಫಲಪುಷ್ಪಾಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂದಸ್ತನೋ ಮುಂಚನ್ತ್ವಗುಂಹಸ ಸ್ವಾಹ. ವಸೋರ್ಧಾರಾಂಜೋತಿ ವಸೋರ್ಮೇಧಾರಾ ಸೈದ ಯೇಷಾ ಹೂಯಿತೆ ಕೃತಸ್ಯವ ಯೇನ ಮೇಷಾಧಾರಾಮಸ್ಮಿನ್ ಲೋಕೆ. ನಿವೇದಿತ, ನಿರ್ಮಲ ಎಲ್ಲಿ? ಹೊರಗಡೆ ಎಲ್ಲೋ ಇರಬೇಕು ಅಣ್ಣ. ಹೌದಾ, ನಾನು ನೋಡ್ತೀನಿ. ಇಲ್ಲಿ ಯಾಕೆ ಒಬ್ಳೆ ನಿಂತಿದೆ ನಿರ್ಮಲ? ಏನಿಲ್ಲ. ನೀನು ಯಾಕೋ ಇದ್ದಕ್ಕಿದ್ದ ಹಾಗೆ ಡಲ್ ಆದೆ, ಏನಾಯ್ತು? ಏನಿಲ್ಲ ಚಿದಾನಂದ್, ತಲೆ ನೋವುತ್ತಿದೆ. ನೋಡು, ನಿನಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ, ನಿಜ ಹೇಳು, ಏನಕ್ಕೆ ಡಲ್ ಆಯ್ತು ಅಂತ? ನಿನಗೆ ಬೇರೆ ಹುಡುಗಿ ಜೊತೆ ಮದುವೆ ಗೊತ್ತಾಯ್ತಂತೆ. ಕಂಗ್ರಾಟ್ಸ್. ಅದ ವಿಷಯ ಅದ ಆಮೇಲೆ ಹೇಳ್ತೀನಿ. ನೋಡು, ಅಲ್ಲಿ ಮಂಗಳಾರತಿ ಕರೀತಾ ಇದ್ದಾರೆ, ಬಾ ಹೋಗೋಣ. ಬಾ. ಹೋಮಕುಂಡಕ್ಕೆ ಎಲ್ಲರೂ ಪ್ರದಕ್ಷಿಣೆ ಬನ್ನಿ. ಜ್ಞೇನೇ ಸುಪತಾರಾಯೇ ಅಸ್ಮಾನು ವಿಶ್ವಾನಿ ದೇವ ವೈನಾನಿ ವಿದ್ವಾನು ಯೋಧ್ಯಸ್ಮದ್ಜುಹರಾಣಮೇನೋ ಭೂಯಿಷ್ಟಾಂತೇ ನಮ ಉಕ್ತಿಂ ವಿರೇಮ. ಅಂಜಲೌ ಪೂರ್ಣ ಪಾತ್ರಮಾನೇತಿ ರೇತಯೇ ವಾಸ್ಯಾಂ ಪ್ರಜಾಂ ದದಾತಿ ಪ್ರಜಯಾ ಹಿ ಮನುಷ್ಯಃ ಪೂರ್ಣಃ ಮುಖಂ ವಿಮೃಷ್ಟೇ ಅವರುತಸ್ವೈವ ರೂಪಂ ಕೃತ್ವೋತ್ತಿಷ್ಠತಿ. ಮಹಾಗಣಪತಯೇ ನಮಃ. ಕರ್ಪೂರಮಂಗಲ ನೀರಾಜಂ ದರ್ಶಯಾಮಿ ರಕ್ಷಾಂ ಧಾರಯಾಮಿ. ಲಕ್ಷ್ಮೀ ಮಹೇಶ್ವರಿ ಶಾರ್ವರ ಭುವನೇಶ್ವರಿ ಧನಂತೇ ಸೌಭಾಗ್ಯಂ ಆಯುಃ ಪುತ್ರಾನ್ ದದಾತು ಶತಸಂವತ್ಸರಂ ದೀರ್ಘಮಾಯುಃ. ಮಹಾಗಣಪತಿ ಪ್ರಸಾದೇನ ಸಮಸ್ತ ಸನ್ಮಂಗಳಾನಿ ಭವಂತು. ಒಂದ್ ನಿಮಿಷ ನಿಂತ್ಕೊಳ್ಳಿ, ನಾನು ನಿಮ್ಗೆಲ್ರಿಗೂ ಇವತ್ತು ಒಂದು ಒಳ್ಳೆ ಸುದ್ದಿ ಹೇಳಬೇಕು ಅಂತಿದ್ದೀನಿ. ನಾನು ನನ್ನ ಮಗ ಚಿದಾನಂದನ್ಗೆ ಒಂದು ಹುಡುಗಿನ ನೋಡಿದ್ದೀನಿ. ಅವ ಅಣ್ಣನೇ ಹೇಳ್ತಾನೆ ಬಿಡು. ಹೇಳಿ ಬಿಡ. ಸರಿ, ನೀನೇ ಹೇಳಪ್ಪ ಚಿದಾನಂದ.
ನಾನು ತುಂಬ ದಿವಸದಿಂದ ಒಬ್ಬರನ್ನ ಇಷ್ಟಪಡ್ತಾ ಇದ್ದೆ, ಆದರೆ ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ನಮ್ಮ ಅಮ್ಮಂಗೆ ಇಷ್ಟ ಇರಲಿಲ್ಲ. ಎಷ್ಟೋ ಸಲ ನಾವು ಜೀವನದಲ್ಲಿ ಅನ್ಕೊಳ್ಳೋದೆಲ್ಲ ನಡೆಯೋದಿಲ್ಲ ನೋಡಿ. ನಮ್ಮ ತಾಯಿ ನನಗೆ ನೋಡಿರೋ ಹುಡುಗಿ ತುಂಬ ಒಳ್ಳೆಯವರು, ನಮ್ಮ ಮನೆಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಅಂತ ನಮ್ಮ ತಾಯಿನೂ ನಂಬ್ಕೊಂಡಿದ್ದಾರೆ, ನನಗೂ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಮ್ಮ ತಾಯಿ ನೋಡಿರೋ ಹುಡುಗಿನ ಕಾರಣಾಂತರಗಳಿಂದ ನಾನು ಮದುವೆ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ನಾನು ತುಂಬ ಇಷ್ಟಪಟ್ಟಿರೋ ಹುಡುಗಿ ಹೆಸರು ನಿರ್ಮಲ. ನಿರ್ಮಲನ್ನೇ ನಾನು ಭಾಳ ಸಂಗಾತಿಯಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮಪ್ಪ ಅಮ್ಮ ಒಳ್ಳೆ ದಿನ ನೋಡಿ ನಮ್ಮ ಮದುವೆನ ಅರೇಂಜ್ ಮಾಡ್ತಾರೆ. ನೀವೆಲ್ಲರೂ ಬಂದು ನಮ್ಮನ್ನು ಹಾರೈಸಬೇಕು ಅಂತ ಕೇಳ್ಕೊತಿದ್ದೀನಿ. ಏನೇ ಶಾರದಾ, ನಿನ್ನ ಮಗ ಹಿಂಗೆ ಅಂದ್ಬಿಟ್ಟ? ನಮ್ಗೆ ಇನ್ನೇನು ಕೆಲಸ ಇಲ್ಲಿ? ಒಂದು ನಿಮಿಷ ಇರು ವಿಶಾಲು, ನಾನು ವಿಚಾರಿಸ್ತೀನಿ. ನಾನು ಅಮ್ಮ ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕು. ಏನು ಹೇಳಬೇಕು ಅಂತ ಇದ್ದಾನೆ ಕೇಳಿಸ್ಕೊಂಡು ಬಾ. ವಿಶಾಲು ಮಗಳನ್ನ ನಿನಗೆ ತಂದ್ಕೋತೀನಿ ಅಂತ ಎಲ್ಲರ ಹತ್ರಕ್ಕೂ ಮಾತು ಕೊಟ್ಟಾಗಿದೆ. ಎಲ್ಲರ ಮುಂದೆ ಇವಳು ಮದುವೆ ಆಗ್ತೀನಿ ಅಂತ ನೀ ಹೇಗೋ ಹೇಳ್ಬಿಟ್ಟೆ. ಅಮ್ಮ ಅಣ್ಣ ಹೇಳಿದ್ನ ಆ ವಿಶಾಲು ಅವ್ರಿಗೆ ಮಾತು ಕೊಡು ಅಂತ. ನಾನು ಅವನಮ್ಮ ಕಣೆ. ಅಮ್ಮ ಮದುವೆ ಆಗ್ಬೇಕಾಗಿರೋದು ಅವನು. ಓ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದೀರಾ? ಹಾಗಾದ್ರೆ ನನ್ನ ಮಗನಿಗೆ ಎಂಥ ಹುಡುಗಿ ಹೆಂಡತಿಯಾಗಿ ಬರಬೇಕು ಅಂತ ಸೆಲೆಕ್ಟ್ ಮಾಡೋಕ್ಕೂ ನನಗೆ ಹಕ್ಕಿಲ್ವಾ? ಅಮ್ಮ ಇದು ಹಕ್ಕಿನ ವಿಷಯ ಅಲ್ಲ. ನೀ ಸುಮ್ಮನಿರು, ನಾನು ಮಾತಾಡ್ತೀನಿ. ಅಮ್ಮ ನಿನಗೆ ಹೇಳೋದಕ್ಕಿಂತ ಮುಂಚೆನೆ ನಾನು ನಿರ್ಮಲನ್ನ ಮದುವೆ ಮಾಡ್ಕೋತೀನಿ ಅಂತ ಎಲ್ಲರ ಮುಂದೆ ಹೇಳಿಬಿಟ್ಟೆ. ಇದರಿಂದ ನಿನಗೆ ತುಂಬ ಬೇಜಾರಾಗಿದೆ. ಐ ಆಮ್ ರಿಯಲಿ ಸಾರಿ. ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ ಅಮ್ಮ. ಏನು ಬೇರೆ ದಾರಿ ಇರಲಿಲ್ಲ? ನೀ ಮಾತಾಡ್ಬಿಡು, ಸುಮ್ಮನಿದ್ಬಿಡು. ನನಗೆ ಗೊತ್ತು ಈ ನಿರ್ಮಲ ನಿನ್ನ ತಲೆ ಕೆಡಿಸಿದಾಳೆ, ಅದಕ್ಕೆ ನೀ ಹೀಗೆ ಮಾತಾಡ್ತಾ ಇದೀಯ. ಸ್ವಾತಿ ನಿನಗೆ ಯಾವ್ದ್ರೊಳಗೆ ಕಡಿಮೆ ಆಗಿದ್ದಾಳೋ? ನೋಡೋಕೆ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಮನೆ ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತಾಳಂತೆ. ಸ್ವಾತಿ ನಿನಗೆ ಯಾವ ರೀತಿಯಲ್ಲಿ ಸರಿಯಾದ ಜೋಡಿಯಲ್ಲ ಹೇಳು. ಅಮ್ಮ ಅವ್ರು ನನಗೆ ಸರಿಯಾದ ಜೋಡಿ ಅಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ನಾನೇ ಅವ್ರಿಗೆ ಸರಿಯಾದ ಜೋಡಿ ಅಲ್ಲ ಅಂತ ನಾನು ಹೇಳ್ತಾ ಇರೋದು. ಹಾಗಂತ ಯಾರು ಹೇಳಿಲ್ವಲ್ಲ ನಿನಗೀಗ? ಹೇಳಿದಾಳಮ್ಮ, ಬೇರೆ ಯಾರೂ ಅಲ್ಲ, ಸ್ವತಃ ಸ್ವಾತಿನೇ ಫೋನ್ ಮಾಡಿ ಹೇಳಿದಾಳೆ. ಸ್ವಾತಿ ರಿಕ್ವೆಸ್ಟ್ ಮಾಡ್ಕೊಳ್ಳಂತೆ, ನನಗೆ ನಿಮ್ಮ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ಹೇಗಾದರೂ ಮಾಡಿ ತಪ್ಪಿಸಿ ಅಂತ. ಹೌದೇನು, ಯಾಕಂತೆ? ಅಣ್ಣನಿಗೆ ಕಾಲಿನ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆ. ಅಮ್ಮ ಸ್ವಾತಿಯವರು ಯೋಚನೆ ಮಾಡ್ತಿರೋ ತಪ್ಪು ಅಂತ ನಾನು ಹೇಳಲ್ಲ. ಪಾಪ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತಲ್ವಾ, ತನ್ನ ಗಂಡ ಆಗೋನು ತನ್ನ ಎಲ್ಲ ರೀತಿಯಿಂದನೂ ಸರಿಯಾಗಿರಬೇಕು ಅಂತ. ನನ್ನ ಕಾಲ್ ಪ್ರಾಬ್ಲಮ್ ಇರೋದನ್ನು ಮೊನ್ನೆ ಸ್ವಾತಿಯವ್ರು ನಮ್ಮ ಮನೆಗೆ ಬಂದಾಗ ಗಮನಿಸಿದ್ದಾರೆ, ಅದಕ್ಕೆ ಮದುವೆ ಬೇಡ ಅಂತಿದ್ದಾರೆ. ನಾನು ಅವ್ರ ಭಾವನೆಗಳನ್ನ ಗೌರವಿಸ್ತೀನಿ. ಆಯಿತು ಬಿಡು, ಹುಡುಗಿನೇ ಬೇಡ ಅಂದಮೇಲೆ ನಾವೇನು ಮಾಡೋಕ್ಕಾಗತ್ತೆ? ಆದರೂ ನೀನು ಎಲ್ಲರ ಮುಂದೆ ಇವಳನ್ನೇ ಮದುವೆ ಆಗ್ತೀನಿ ಅಂತ ಯಾಕೆ ಹೇಳಬೇಕಾಗಿತ್ತು? ನಮ್ಮ ಕಡೆ ಯಾವುದಾದ್ರೂ ಹುಡುಗಿ ನೋಡಿ ಮಾಡ್ತಾ ಇದ್ದೆ. ನಿರ್ಮಲ ನಮ್ಮವಳೆಲ್ಲ ಏನಲ್ಲ. ಅಮ್ಮ ನಿರ್ಮಲ ನಮ್ಮೂರು ಅಲ್ಲದೆ ಇರ್ಬೋದು, ಆದರೆ ಅವ್ರಿಗೆ ಒಳ್ಳೆ ಮನಸ್ಸಿದೆ. ನನ್ನ ಮನಸ್ಸಿನಲ್ಲಿ ಯಾವತ್ತೂ ಇದ್ದಿದ್ದು ನಿರ್ಮಲನೇ, ಯಾವತ್ತಿದ್ರೂ ನಾನು ಮದುವೆ ಆಗ್ತಿದ್ದು ನಿರ್ಮಲನ್ನೇ. ಅವರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಏನು ಅರ್ಥ ಮಾಡ್ಕೊಳ್ಳೋದು? ಈಗೇನೋ ಹುಮ್ಮಸ್ಸಲ್ಲಿ ಅವಳು ನಿನ್ನ ಮದುವೆ ಮಾಡ್ಕೊಂಡ್ಬಿಡ್ಬೋದು, ಆದರೆ ಮದುವೆ ಆದಮೇಲೆ ನಿನ್ನ ಕಾಲು ಸರಿ ಇಲ್ಲ ಅಂತ ಅವಳಿಗೆ ಅನ್ಸೋಕ್ಕೆ ಶುರು ಮಾಡಿದರೆ ಅವಾಗೇನು ಮಾಡ್ತೀಯಾ?
ಖಂಡಿತ ನಾನು ಹಾಗೆ ಮಾಡಲ್ಲ ಶಾರದತ್ತೆ. ಚಿದಾನಂದ್ ಅವ್ರನ್ನ 5 ವರ್ಷದಿಂದ ಇಷ್ಟಪಡ್ತಾ ಇದ್ದೀನಿ ನಾನು. ಕಾಲ್ ಸರಿ ಇದ್ದಾಗ ಇವ್ರ ಮೇಲೆ ಎಷ್ಟು ಪ್ರೀತಿ ಇತ್ತೋ ಈಗಲೂ ಅಷ್ಟೇ ಪ್ರೀತಿ ಇದೆ. ನನಗೆ ಇವ್ರ ಬಗ್ಗೆ ಇರೋದು ಬರೀ ಆಕರ್ಷಣೆ ಅಲ್ಲ, ಯಾವತ್ತಿಗೂ ಇವ್ರನ್ನ ಬಿಟ್ಟೋಗೋಷ್ಟು ಕ್ರೂರಿನೂ ನಾನಲ್ಲ. ನನ್ನನ್ನು ಮದುವೆ ಆದಮೇಲೆ ಇವ್ರಿಗೆ ಈ ರೀತಿ ಆಗಿದ್ದಿದ್ರೆ ನಾನು ಬಿಟ್ಟು ಹೋಗ್ತಿದ್ನಾ ಹೇಳಿ? ನೋಡಿ, ಚಿದಾನಂದ್ ಅವ್ರನ್ನ ಅವರೆಲ್ಲ ದೌರ್ಬಲ್ಯಗಳ ಸಮೇತ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಾನು ತಯಾರಿದ್ದೀನಿ. ಅಮ್ಮ, ನಾನು ನಿರ್ಮಲ ಮದುವೆ ಆದರೆ ಸಂತೋಷವಾಗಿರ್ತೀವಿ. ನಿರ್ಮಲನ್ನ ಸೊಸೆ ಅಂತ ಒಪ್ಕೊಳ್ಳಿ. ಅಮ್ಮ, ಅವ್ರ ಲೈಫು, ಅವರು ನಿರ್ಧಾರ ತಗೊಂಡಿದ್ದಾರೆ, ನಾವು ಯಾಕಮ್ಮ ಇಂಟರ್ಫಿಯರ್ ಆಗಬೇಕು? ಅರ್ಥ ಮಾಡ್ಕೊಮ್ಮ, ಗೆಸ್ಟೆಲ್ಲ ಒಳಗೆ ಕೂತ್ಕೊಂಡಿದ್ದಾರೆ, ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ಚೆನ್ನಾಗಿರೋದಿಲ್ಲ. ಬಾ, ಒಳಗೆ ಹೋಗೋಣ. ಬಾ ಅಮ್ಮ. ಸಾರಿ ಶಾರದಾ, ನಿನ್ನ ಮಗ ಚಿದಾನಂದಂದೇನೂ ತಪ್ಪಿಲ್ವಂತೆ. ನನ್ನ ಮಗಳೇ ಫೋನ್ ಮಾಡಿ ಮದುವೆ ಬೇಡ ಅಂತ ಹೇಳಿದ್ಲಂತೆ. ಏನು ಅನ್ಕೋಬೇಡ,